ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕೆ ಬೆಸ್ಟ್ ಅಪ್ಲಿಕೇಶನ್ ಯಾವುದು, ಸೊ ಇದ್ರ ಬಗ್ಗೆ ನೋಡೋಣ. ಓಕೆ, ಅಂಡ್ ಆಲ್ಸೋ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದ್ರಿಂದ ನಾವು ಎಷ್ಟು ಲಾಭವನ್ನ ಮಾಡ್ಕೊಬಹುದು, ಮ್ಯೂಚುವಲ್ ಫಂಡ್ ನಲ್ಲಿ 5,000 ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿ ಆ ಒಂದು ದುಡ್ಡನ್ನ ಕೋಟಿ ರೂಪಾಯಿ ಮಾಡೋದು ಹೇಗೆ, ಸೊ ಮ್ಯಾಜಿಕ್ ಆಫ್ ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ಏನು, ಸೊ ಎಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನ ಚೆಕ್ ಮಾಡಿ ಎಲ್ಲ ವಿಡಿಯೋಸ್ಗಳನ್ನ ನೀವು ನೋಡ್ಕೊಬಹುದು. ಸೊ ಈ ವಿಡಿಯೋದಲ್ಲಿ ನಾನು ಮೊದಲೇ ಹೇಳ್ದಂಗೆ ಬೆಸ್ಟ್ ಆ್ಯಪ್ ಟು ಇನ್ವೆಸ್ಟ್ಮೆಂಟ್ ಯಾವುದು ಅಂತ ನೋಡೋದಾದ್ರೆ, ನಾನು ಪರ್ಸನಲ್ ಆಗಿ ಯೂಸ್ ಮಾಡುವಂತಹದ್ದು ಗ್ರೋ ಅಪ್ಲಿಕೇಶನ್ ಅಂತ. ಸೊ ಈ ಒಂದು ಗ್ರೋ ಅಪ್ಲಿಕೇಶನ್ ಅಲ್ಲಿ ಯೂಸ್ಫುಲ್ ಏನು, ಬೆಟರ್ ಏನು ಅಂತ ನೋಡೋದಾದ್ರೆ, ಬೇರೆ ಅಪ್ಲಿಕೇಶನ್ಗಳು ಚೆನ್ನಾಗಿದೆ, ಒಳ್ಳೆಯದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಪ್ ಸ್ಟಾಕ್ಸ್ ಅಂತ, ಅದನ್ನ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ಝರೋದೋ ಅಂತ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಇಂಡ್ ಮನಿ ಅಂತ ಅಪ್ಲಿಕೇಶನ್, ಇದೆಲ್ಲ ನಂಬಿಕೆ ಇರುವಂತಹ ಅಪ್ಲಿಕೇಶನ್. ಸೊ ನಾನು ಹೇಳ್ತಿರೋದು ನಂಬಿಕೆ ಇರೋವಂಥ ಅಪ್ಲಿಕೇಶನ್ನೇ. ಸೊ ಎಲ್ಲಾದ್ರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇವು ಮೂರು ಕೂಡ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಇನ್ನು ನಾನು ಯೂಸ್ ಮಾಡೋದು ಅಂತ ನೋಡೋದಾದ್ರೆ ಗ್ರೋ ಅಂತ ಅಪ್ಲಿಕೇಶನ್. ಸೊ ಇದರಲ್ಲಿ ಏನು ಬೆನಿಫಿಟ್ ಅಂತ ನೋಡೋದಾದ್ರೆ, ನೀವು ಇದರಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಯಾವುದೇ ರೀತಿಯ ಹಣವನ್ನು ಕಟ್ಟಬೇಕು ಅಂತಲೂ ಇಲ್ಲ. ನಿಮಗೆ ಅವ್ರು 100 ರೂಪಾಯಿ ಕೊಡ್ತಾರೆ, ಆ 100 ರೂಪಾಯಿನ ಇಟ್ಕೊಂಡು ನೀವು ಟ್ರೇಡಿಂಗು ಮಾಡ್ಕೊಬಹುದು, ಇಲ್ಲಾಂದ್ರೆ ಆ 100 ರೂಪಾಯಿನ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಿಡ್ರಾ ಕೂಡ ಮಾಡ್ಕೊಬಹುದು. ಸೊ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ನೋಡೋದಾದ್ರೆ, ನೀವು ಉಳಿತಾಯ ಮಾಡಿ ಇಟ್ಕೊಂಡಿರೋ ಹಣ ನಿಮಗೆ ಹಣ ಸಂಪಾದನೆ ಮಾಡಿ ಕೊಡುತ್ತೆ. ಸೊ ಮ್ಯೂಚುವಲ್ ಫಂಡ್ನಲ್ಲೂ ಕೂಡ ರಿಸ್ಕ್ ಇದೆ. ನೀವು ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟಲ್ಲಿ ಎಂಟರ್ ಆಗೋ ಬದಲು ಮ್ಯೂಚುವಲ್ ಫಂಡ್ನಲ್ಲಿ ಎಂಟರ್ ಆಗೋದ್ರಿಂದ ನಿಮ್ಮ ಒಂದು ಹಣ ತುಂಬಾ ಬೇಗ ಏನೋ ಬಿದ್ದೋಗಲ್ಲ, ಎಲ್ಲ ಕಂಪ್ನಿ ಬಿದ್ದೋಗಿ ಲಾಸ್ ಅಲ್ಲಿ ಏನೋ ಹೋಗಲ್ಲ. ಹೋದ್ರೆ ಒಂದು ಮಿನಿಮಮ್ 20% ಅಷ್ಟು ಮ್ಯಾಕ್ಸಿಮಮ್ ಹೋಗ್ಬೋದು, 50-70% ಎಲ್ಲ ಹೋಗಲ್ಲ ಶೇರ್ ಮಾರ್ಕೆಟ್ ತರ. ಸೊ ಅದರಿಂದ ಮ್ಯೂಚುವಲ್ ಫಂಡ್ನಲ್ಲಿ ಸ್ವಲ್ಪ ಧೈರ್ಯವಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕ್ಕೆ ಶುರು ಮಾಡ್ಕೊಬಹುದು. ನೀವು ಮಿನಿಮಮ್ 100 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು, 500 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು ಈ ಒಂದು ಮ್ಯೂಚುವಲ್ ಫಂಡ್ಸ್ನಲ್ಲಿ. ಸೊ ಗ್ರೋ ಅಪ್ಲಿಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದರಲ್ಲಿ ನನಗೆ ಚೆನ್ನಾಗಿ ಅನಿಸಿದ್ದೇನು ಅಂತ ನೋಡೋದಾದ್ರೆ, ಅದರಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್, ನಾವು ಯಾವುದೇ ಒಂದು ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿ ನೋಡುವಾಗ ಅದರ ಸಂಪೂರ್ಣ ಮಾಹಿತಿ ನಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ. ಅದು ಎಷ್ಟು ರಿಟರ್ನ್ ಕೊಟ್ಟಿದೆ 3 ವರ್ಷದಲ್ಲಿ, ಸೊ ಎಲ್ಲ ಒಂದು ಗ್ರಾಫ್ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿದೆ, ಮತ್ತು ಈಸಿ ಟು ಯೂಸ್ ಇದೆ. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದ ಅಪ್ಲಿಕೇಶನ್ ಎಲ್ಲ ಸ್ವಲ್ಪ ಕಷ್ಟವೇ ಇದೆ ನನಗೆ. ಸೊ ಸಾಧಾರಣವಾಗಿ ಎಲ್ರಿಗೂ ಅರ್ಥ ಆಗೋ ಥರ ಇರೋದು ಇದರಲ್ಲಿ. ಅಂಡ್ ಆಲ್ಸೋ ನಾನು ಅಪ್ ಸ್ಟಾಕ್ಸ್ ಮತ್ತೆ ಝರೋದೆಲ್ಲ ಹೇಳಿದ್ನಲ್ವಾ, ಸೊ ಅದರಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂದ್ರೆ ನೀವು ಹಣ ಕಟ್ಟಬೇಕಾಗತ್ತೆ. ಸೊ ಅದರಲ್ಲೂ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ, ಇದರಲ್ಲೂ ಕೊಡ್ತಾರೆ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಬಹುದು. ಸೊ ನಿಮಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡುವುದ್ರೆ ನನ್ನ ಮುಂದಿನ ವಿಡಿಯೋಸ್ಗಳನ್ನ ಮಿಸ್ ಮಾಡ್ಕೊಳ್ದೇನೆ ನೋಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.